ಈ ಸಲ ಮಂಗಳೂರು ಸರ್ ಪದ್ಮರಾಜ್ ಸರ್ ಬರ್ತಾರೆ. ಇವತ್ತು ಜನರಿಗೆ ಯಾವ ರೀತಿಯ ಯೋಜನೆಗಳು ಇಲ್ಲಿ ಹೇಳಿಕೊಳ್ತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಷ್ಟೊಂದು ಸಿಗಲಿಲ್ಲ. ಇವತ್ತು ಯಾವುದಾದ್ರೂ ಒಂದು ಅವರು ಸಾಕ್ಷಿಗುಡ್ಡೆ ಯಾವುದಾದ್ರೂ ಒಂದಿದ್ರೆ ತೋರಿಸಲಿ. ತುಂಬ ಅಂದರೆ ಬಿಜೆಪಿ ಸರ್ಕಾರ ಇರುವಾಗ ನಮಗೆ ತುಂಬ ಕಷ್ಟ ನಾವು ಅನುಭವಿಸಿದ್ದೇವೆ. ಆದರೆ ಈಗ ಈ ಕಷ್ಟಗಳನ್ನು ಎಲ್ಲ ದೂರ ಮಾಡಿ ಈಗ ಕರ್ನಾಟಕ ಗೌರ್ಮೆಂಟ್ ಸರ್ಕಾರ ನಮಗೆ ಒಂದು ಹೊಸ ಸೊಲ್ಯೂಷನ್ ಕೊಟ್ಟಿದೆ. ಏನಂದ್ರೆ ಇದೊಂದು ಗ್ಯಾರಂಟಿ ಸರ್ಕಾರ, ಇದರಿಂದ ತುಂಬ ಲಾಭ ಇದೆ ಸರ್. ಎಲ್ಲ ಕಾಂಟ್ರಾಕ್ಟ್ ಉಂಟು, ಆದ್ರೆ ಸಹ ಇಲ್ಲಿ ಉನ್ನತ ದರ್ಜೆಗೆ ಹೇಳುವ ಏರಿಸುವಂತ ಕೆಲಸವನ್ನು ಮಾಡಲಿಲ್ಲ. ಇಲ್ಲಿ ಅಭಿವೃದ್ಧಿಯ ಸ್ವಲ್ಪ ಬೇರೆ ಕಂಪೇರ್ ಮಾಡಿದ್ರೆ ಬಾರಿ ಕ್ಷೀಣಿಸ್ತಾ ಉಂಟು. ಈ ದಕ್ಷಿಣ ಕನ್ನಡಗೆ ಡೆವಲಪ್ ಆಗ್ಬೇಕಂದ್ರೆ ಪದ್ಮ ಸರ್ ಬರಲೇಬೇಕು, ಯಾರ ಕೈಯಿಂದ ಸಾಧಿಲ್ಲ. ಶಾಯಿಲ್ ಅಂತ. ಏನ್ ಮಾಡ್ತೀರಾ? ನಾನು ಈಗ ಎಜುಕೇಶನ್ ಮಾಡ್ತಾ ಇದ್ದೇನೆ, ಫಾರ್ಮಸಿ. ಹೇಗಿದೆ ಈ ಸಲ ಮಂಗಳೂರು ದಕ್ಷಿಣ ಕನ್ನಡ ಲೋಕಸಭಾ? ಈ ಸಲ ಮಂಗಳೂರು ಸರ್ ಪದ್ಮರಾಜ್ ಸರ್ ಬರ್ತಾರೆ. ಕಾರಣಕ್ಕೆ ಸರ್, ಯಾಕಂದ್ರೆ ಕಳೆದ 5 ವರ್ಷದಲ್ಲಿ ಇಲ್ಲಿ ಒಂದು ಅಭಿವೃದ್ಧಿ ಕೂಡ ಆಗಲಿಲ್ಲ. ಏನಾದರೂ ಡೆವಲಪ್ಮೆಂಟ್ ಆಗಿರಲಿ, ಏನು ಕೂಡ ಆಗಲಿಲ್ಲ. ಎಲ್ಲಿ ತನಕಂದರೆ ಇಲ್ಲಿ ಒಂದು ಫ್ಲೈಓವರ್ಗೆ ಅವರು ಕಟ್ಟಲಿಕ್ಕೆ ಒಂದು 15 ವರ್ಷ ಬೇಕಾಗಿದೆ. ಅಲ್ಲಿ ಯಾವ ಕೋಮ ವಿಷಯಗಳಾಗಿದ್ದರೆ ಅಲ್ಲಿ 5 ನಿಮಿಷದಲ್ಲಿ ಬರ್ತಾಯಿದ್ರು ನಮ್ಮ ಸಂಸದರು, ಮುಂದಿನ ಸಂಸದರು. ಆದರೆ ಪದ್ಮರಾಜ್ ಸರ್ ಅವರಿಗೆಲ್ಲ ಅವರ ಥಾಟ್ಸ್ ಏನಂದರೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬ ದೇವರು ಅದಾಗಿ ಬೇಕಾಗಿದೆ. ಅವರನ್ನು ಸೌಹಾರ್ದತನ ಎಲ್ಲರನ್ನು ಒಗ್ಗೂಡಿಸುವ ಮೂಲಕ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೊಂದು ಬಂದರೆ ಅವರೊಂದು ಹೊಸ ಅಭ್ಯರ್ಥಿ, ಅವರು ಎಜುಕೇಟೆಡ್, ವೆಲ್ ಎಜುಕೇಟೆಡ್ ಪರ್ಸನ್ ಆಗಿರ್ತಾರೆ. ಅವರೊಂದು ಕೈಂಡ್ನೆಸ್ ಸರ್ ಉಂಟಲ್ಲ, ಸೂಪರ್ ಸರ್. ಯಾರು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಎಲ್ಲರನ್ನು ಕೂಡ ರೆಸ್ಪೆಕ್ಟ್ ಆಗಿ ಒಂದೇ ಥರದಲ್ಲಿ ನೋಡ್ತಾರೆ, ಅದೊಂದು ಅವರಿಗೆ ಸೂಪರ್. ಅವರೊಂದು ಒಳ್ಳೆ ಡೆವಲಪ್ ಮಾಡ್ತಾರೆ, ಒಂದು ನಮಗೆ ಒಂದು ವಿಶ್ವಾಸ ಇದೆ ಸರ್. ಅವರು ಬಂದರೆ ಈ ದಕ್ಷಿಣ ಕನ್ನಡಗೆ ಡೆವಲಪ್ ಆಗಬೇಕಂದ್ರೆ ಪದ್ಮ ಸರ್ ಬರಲೇಬೇಕು, ಯಾರ ಕೈಯಿಂದಲು ಸಾಧಿಲ್ಲ. ಒನ್ ಆಫ್ ದಿ ಬೆಸ್ಟ್ ಕ್ಯಾಂಡಿಡೇಟ್, ಒನ್ ಆಫ್ ದಿ ಬೆಸ್ಟ್ ಪೊಲಿಟಿಷಿಯನ್ ಫಾರ್ ದಿಸ್ ಡಿಸ್ಟ್ರಿಕ್ಟ್ಸ್. ಅಂದರೆ ಇವರ ಸಮಾಜ ಸೇವೆ, ಒಳ್ಳೆತನ ನೋಡಿ ರಾಜಕೀಯಕ್ಕೆ ಗುರುತಿಸಿದೆ ಕಾಂಗ್ರೆಸ್ ಪಕ್ಷ. ಯಾಕಂದರೆ ಇವ್ರು ರಾಜಕೀಯಕ್ಕೆ ಬರಬೇಕಂತ ಏನು ಕೆಲಸ ಮಾಡಿದವರಲ್ಲ, ನಾವು ತಿಳ್ಕೊಂಡಿರೋ ಮಟ್ಟಕ್ಕೆ. ತಮ್ಮದೇ ಆದ ಎನ್ ಜಿ ಒ ಮೂಲಕ ಮತ್ತೊಂದು ಕಡೆ ಸಮಾಜ ಸೇವೆ ಮಾಡ್ತಾಯಿದ್ರು, ಅವ್ರಿಗೆ ಅವಕಾಶ ಸಿಕ್ತು. ಇಂಥವ್ರು ರಾಜಕೀಯಕ್ಕೆ ಬರಬೇಕು ಅನ್ನೋ ಕೂಗೆಲ್ಲ ಕಡೆ. ಹೌದು ಪಕ್ಕ ಸರ್. ಯಾಕಂದರೆ ಈಗ ಎನ್ ಜಿ ಒ ಅವರು ಗುರು ಬೆಳದಿಂಗಳ ಫೌಂಡೇಶನ್ ಗುರುತಿಸಿದವರು. ಯಾಕೆಂದರೆ ಇಲ್ಲಿ ನೋಡಿ ಮಟ್ಟಿಗೆ ಎಲ್ಲಿ ಕೂಡ, ಇಲ್ಲಿ ಮೊನ್ನೆ ಒಂದು ಕುಕ್ಕರ್ ಬ್ಲಾಸ್ಟ್ ಆಗಿರ್ತದೆ, ಅಲ್ಲಿ ಓದೋದು ಅವರಿಗೆ ಒಂದು ಮನೆ ಕಟ್ಟಿ ಕೊಡುವುದು ಕೆಲಸ ಆಗಿರುತ್ತೆ ಪದ್ಮರಾಜ್ ಅವರು. ಇವತ್ತು ನಮಗೆ ಪೊಲಿಟಿಷಿಯನ್ಲಿ ಯಾವ ಥರ ಜನ ಬೇಕಂದರೆ ಸರ್, ಇವ್ರ ಥರ ಜನರು ಬೇಕು. ಯಾರಿಗೆ ಸಮಾಜ ಅಂದರೆ ಅವರಿಗೆ ಅರಿವಿರುತ್ತದೆ, ಯಾ ಜನರ ಸಮಸ್ಯೆ ಬಗ್ಗೆ ಅರಿವಿರುತ್ತದೆ, ಜನರ ನೋವನ್ನು ಅರಿವಿರುತ್ತದೆ, ಎಲ್ಲ ಕೂಡ ಅರಿವಿರುತ್ತದೆ. ಯಾರಿಗೆ ಈ ಸಮಾಜ ಸೇವೆ ಯಾರು ಮಾಡ್ತಾರೆ, ಅವರು ಇಷ್ಟು ತನಕ ಯಾರೆಲ್ಲ ಸಮಾಜ ಸೇವೆ ಮಾಡಿ ಪೊಲಿಟಿಷಿಯನ್ ಬಂದಿದ್ದಾರೋ ಅವರು ಸಕ್ಸಸ್ ಆಗಿದ್ದಾರೆ, ಇವರು ಕೂಡ ಸಕ್ಸಸ್ ಆಗ್ತಾರೆ. ಜೊತೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ, ಮಹಿಳೆಯರೆಲ್ಲ ಕಾಂಗ್ರೆಸ್ ಪರವಾಗಿ ಇದ್ದಾರೆ, ಇವೆಲ್ಲ ಎಷ್ಟು ಪ್ಲಸ್ ಆಗುತ್ತೆ ಪದ್ಮರಾಜ್ ಸರ್? ಪದ್ಮರಾಜ್ ಅವರಿಗೆ ಹೇಳಬೇಕಂದ್ರೆ ಈಗ ಮಹಿಳೆ, ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ಏನಾಗಿದೆ ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ ಕಡಿಮೆ ಬರ್ತಾ ಇರುತ್ತೆ. ಯಾಕೆಂದರೆ ನಮ್ಮ ಮನೆಯಲ್ಲಿ ಏನಂದು ಹೇಳ್ತದೆ ಅಂದರೆ ಕಾಂಗ್ರೆಸ್, ಕಾಂಗ್ರೆಸ್ಸಿಂದ ಎಷ್ಟೋ ನಮಗೆ ಕಷ್ಟ ದೂರ ಆಗಿದೆ ಸರ್. ಫಾರ್ ಎಕ್ಸಾಂಪಲ್ ನನಗೆ ಏನಾಗಿದೆ ಅಂದರೆ ಈಗ ಕರೆಂಟ್ ಬಿಲ್ ಒಂದು ರಿಡಕ್ಷನ್ ಬಂದಿದೆ, ಪ್ಲಸ್ ಪಾಯಿಂಟ್. ಇನ್ನೊಂದು ಏನು ಪಾಯಿಂಟ್ಸ್ ಅಂದರೆ ಏನು ಹೇಳಿದ್ರೆ ಅಂದರೆ ಈಗ ತಿಂಗಳಿಗೆ 2000 ಗೃಹಲಕ್ಷ್ಮಿ ಯೋಜನೆಯನ್ನು ಕೊಡ್ತಾ ಇದೆ ನಮ್ಮ ಸರ್ಕಾರ. ಈ ಸರ್ಕಾರದಿಂದ ಏನು ಲಾಭ ಆಗಿದೆ ಅಂದರೆ ನಮ್ಮ ತಾಯಿಯಂದಿರು, ಇಲ್ಲದ್ರೆ ನಮ್ಮ ಅಕ್ಕಂದಿರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ತಾಯಿಯಂದ್ರೆ ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೊಂದು ಆರಾಮ ಜೀವನವನ್ನು ಈಗ ಮಾಡ್ಬೋದು. ಯಾರ ಹತ್ರ ಒಂದು ದುಡ್ಡು ಕೇಳಲಿಕ್ಕೆ ಅವಶ್ಯಕತೆ ಈಗ ಇಲ್ಲ. ತುಂಬ ಅಂದರೆ ಬಿ ಜೆ ಪಿ ಸರ್ಕಾರ ಇರುವಾಗ ನಮಗೆ ತುಂಬ ಕಷ್ಟ ನಾವು ಅನುಭವಿಸಿದ್ದೇವೆ. ಆದರೆ ಈಗ ಈ ಕಷ್ಟಗಳನ್ನು ಎಲ್ಲ ದೂರ ಮಾಡಿ ಈಗ ಕರ್ನಾಟಕ ಗೌರ್ಮೆಂಟ್ ಸರ್ಕಾರ ನಮಗೆ ಒಂದು ಹೊಸ ಸೊಲ್ಯೂಷನ್ ಕೊಟ್ಟಿದೆ. ಏನಂದರೆ ಇದೊಂದು ಗ್ಯಾರಂಟಿ ಸರ್ಕಾರ, ಇದರಿಂದ ತುಂಬ ಲಾಭ ಇದೆ ಸರ್, ನಮ್ಮ ತುಂಬ ಲಾಭ ಇದೆ. ಏನು ನಾನು ನಿಜ ಹೇಳಬೇಕಂದ್ರೆ ನಮ್ಮ ತಾಯಿ ಅವರ ನಮ್ಮೊಂದು ಪ್ರೇರಣೆಯಲ್ಲಿ ಸರ್ಕಾರ ಇದೆ, ಈಗಲೇ ಇರಲಿ, ಮುಂದಿನ ವರ್ಷಗಳಲ್ಲಿ ಇದೇ ಸರ್ಕಾರ ಬರಲಿ ಅಂತ ಪ್ರಾರ್ಥಿಸುತ್ತಾರೆ. ಒಟ್ಟಿನಲ್ಲಿ ಈ ಸಲ ದಕ್ಷಿಣ ಕನ್ನಡ ಜನ ಬದಲಾವಣೆಯನ್ನು ಬಯಸ್ತಾರೆ. ಖಂಡಿತವಾಗಿ ಜನರಿಗುಂಟಲ್ಲ, ಜನರಿಗೆ ಸಾಕಾಗಿದೆ ಸರ್, ಜನರಿಗೆ ಸಾಕಾಗಿದೆ. ಇವರ ಬಾಯಲ್ಲಿರೋದು ಖಾಲಿ ಹಿಂದುತ್ವ, ಹಿಂದುತ್ವ. ಯಾಕೆ ಸರ್ ಹಿಂದುತ್ವ? ನಾವು ಇಲ್ಲಿ ಇರೋದು ಇಂಡ್ಯಾದಲ್ಲಿ, ಇಡೀ ಇದೆ ಸೆಕ್ಯುಲರಿಸಮ್ ಕಂಟ್ರಿ. ಇಲ್ಲಿ ನಮಗೆ ಎಲ್ಲ ಕೋಮು ಎಲ್ಲರನ್ನು ಸೌಹಾರ್ದತೆಯಿಂದ ನೋಡಬೇಕು. ಏನಂದು ಹೇಳಿದರೆ ಇವರು ನಾರಾಯಣ ಗುರು ಒಂದು ತೋರಿಸಿದೆ, ಏನಂದರೆ ಒಂದೇ ಧರ್ಮ ಒಂದೇ ಜಾತಿ ಒಬ್ಬ ದೇವರು, ಆ ಥರ ನೋಡಬೇಕು ನಾವು. ಅವನು ಯಾವ ಈಗ ಏನಾಗಿದೆ ಅಂದರೆ, ನಾವು ಮೊನ್ನೆ ಒಂದು ಕಳೆದ ವರ್ಷಗಳೆಲ್ಲ ಒಂದು ಅವರು ನಮ್ಮ ತಂದೆ ಕಾಲದಲ್ಲಿ ಏನಾಗಿದೆ, ಶಾಲೆಯಲ್ಲಿ ಏನಾಗಿದೆ ಅಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಒಟ್ಟೆಯಾಗಿ ಕೂತ್ಕೊಂಡಿದ್ದೆ ಒಂದೇ ಬೆಂಚಲ್ಲಿ, ಒಂದೇ ಫ್ರೆಂಡ್ಸ್, ಅಕ್ಬರ್, ಆ್ಯಂಟೋನಿ ಆ್ಯಂಡ್ ಅಮರ್, ಆ ಥರ. ಈಗ ಏನಾಗಿದೆ, ಅವನೊಬ್ಬ ಬೇರೆ ಕಂಟ್ರಿನವರಾಗಿ ಟಾರ್ಚರ್ ಮಾಡ್ತಿದ್ದಾರೆ. ಹಾಗೆ ಮುಸ್ಲಿಮರು ಅಂದರೆ ಬೇರೆಯವರು, ಇಲ್ಲದ್ರೆ ಈ ಧರ್ಮ ಬೇರೆಯವರು. ಇವರು ಕೇವಲ ಒಂದು ಹಿಂದುತ್ವ, ಯಾಕೆ ಸರ್ ಅದು ಬೇಕು? ನಮಗೆ ಎಲ್ಲರೂ ಒಟ್ಟಿಗೆಯಿಂದ ಹೋಗ್ಬೇಕಂದ್ರೆ ನಮಗೆ ಬೇಕಾಗಿದ್ದು ಪದ್ಮರಾಜ್ ಸರ್. ಸರ್ ಎಸ್ ವೀಕ್ಷಕರೇ, ಮಂಗಳೂರಿನ ಬಾವುಟಕೂಟ ಸರ್ಕಲ್ ಬಳಿ ನಾವಿದ್ದೀವಿ ಈಗ. ಇಲ್ಲೊಂದಷ್ಟು ಜನ ಮತದಾರರಿದ್ದಾರೆ, ಅವ್ರನ್ನ ಕೇಳೋಣ. ಏನಿದೆ ಈ ಸಲ ಮಂಗಳೂರು ಲೋಕಸಭೆ ಟ್ರೆಂಡ್ ಅಂತ? ಸರ್ ನಮಸ್ತೆ, ನಿಮ್ಮ ಹೆಸರು? ಕಿರಣ್ ಅಂತ. ಈ ಸಲ ಪದ್ಮರಾಜ್ ವರ್ಸಸ್ ಬ್ರಿಜೇಶ್ ಪಟೇಲ್ ಹೇಗಿದೆ? ಈ ಸರಿ ಇಲ್ಲಿನ ವಾತಾವರಣ ಹೇಗಿದೆ ಅಂತ ಹೇಳಿದ್ರೆ,
ಪದ್ಮರಾಜರವರು ಈ ಬಾರಿ ಗೆಲ್ಲುವಂಥ ಎಲ್ಲ ಅವಕಾಶಗಳಿವೆ. ಯುವಕರು ಮತ್ತು ಮಹಿಳೆಯರು ಹಿರಿಯರು ಕೂಡ ಎಲ್ಲರೂ ಕೂಡ ಪದ್ಮರಾಜ್ ಅವರನ್ನು ಈ ಸರ್ತಿ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಅಂತ ಹೇಳುವಂತಹ ಒಂದು ಅಭಿಪ್ರಾಯದಲ್ಲಿ ಇದ್ದಾರೆ. ಏನು ಕಾರಣ ಏನು ಸರ್ ಪರ್ಟಿಕ್ಯುಲರ್? ಅವರು ಒಬ್ಬರು ಹೆಂಗಿದ್ದಾರೆ ಮತ್ತು ಭಾಳ ಪ್ರಾಮುಖ್ಯ, ಒಬ್ಬ ಸರಳ ವ್ಯಕ್ತಿತ್ವ, ಎಲ್ಲರನ್ನೂ ಅಪ್ಪಿಕೊಂಡು ಒಪ್ಪಿಕೊಂಡು ಹೋಗ್ತಕ್ಕಂತಹ ಒಂದು ಮನಭಾವನೆ ಇರತಕ್ಕಂಥ ಒಬ್ಬ ವ್ಯಕ್ತಿ. ಹಾಗಿರುವಾಗ ಅವರನ್ನು ಈ ಬಾರಿ ಜನ ಚುನಾಯಿಸ್ತಾರೆ ಅಂತ ಹೇಳುವಂಥ ನಂಬಿಕೆ ಇದೆ. ನಾವು ಮಂಗಳೂರು ಪಾಲಿಟಿಕ್ಸ್ ಅನ್ನು ನೋಡಿದಾಗ 1991 ಬಿ ಜೆ ಪಿ ಭದ್ರಕೋಟೆ, ಅದಕ್ಕೆ ಮುಂಚೆ ಕಾಂಗ್ರೆಸ್ಸೇ 1957 ಜನಾರ್ದನ್ ಪೂಜಾರಿ ಅವ್ರನ್ನ ಸತತವಾಗಿ 4 ಗೆಲ್ಲಿಸಿದ್ದಾರೆ ಈ ಕ್ಷೇತ್ರದ ಜನ, ಹಾಗೆ ಸತತವಾಗಿ ಸೋಲಿಸಿದ್ದಾರೆ ಕೂಡ. ಈಗ ಮತ್ತೆ ಬದಲಾವಣೆ ಅನ್ನೋ ಚರ್ಚೆ ನಡೀತಾ ಇದೆ, ನೀವೇನಂತೀರಿ? ಈ ಬಾರಿ ಈ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಬಿಲ್ಲವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಪದ್ಮರಾಜರವರು ಅಂದರೆ ಜನಾರ್ದನ ಪೂಜಾರಿಯವರ, ಈಗ ನೀವು ಹೆಸರು ಹೇಳಿದ ಹಾಗೆ, ಅವ್ರ ನಂತರ ಒಬ್ಬ ಬಿಲ್ಲವರಿಗೆ ಈ ಬಾರಿ ಲೋಕಸಭಾ ಒಂದು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಬಿಲ್ಲವರೆಲ್ಲರೂ ಕೂಡ ಈ ಬಾರಿ ಪದ್ಮರಾಜರ ಪರವಾಗಿ ನಿಂತರೆ ಭಾಳಷ್ಟು ಅವಕಾಶ ಜಾಸ್ತಿ ಇದೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ 5 ಗ್ಯಾರಂಟಿಯನ್ನು ಕೊಟ್ಟಿದೆ, ಅದು ಎಲ್ರಿಗೂ ಕೂಡ, ಅಂದರೆ ಕಡು ಬಡವರಿಗೆ, ಶೋಷಿತರಿಗೆ, ದುರ್ಬಲ ವರ್ಗದವರಿಗೆ, ಇವತ್ತು ಭಾಳ ಕಷ್ಟಪಟ್ಟು ಬದುಕಿ ಜೀವನವನ್ನು ನಡೆಸ್ತಕ್ಕಂತಹ ಹಲವಾರು ಮಧ್ಯಮ ವರ್ಗದಿಂದ ಕೆಳಗಿರ್ತಕ್ಕಂತಹ ಬಡ ಕುಟುಂಬದವರಿಗೆ ಇವತ್ತು ಪಕ್ಷ ಕೊಟ್ಟಿರ್ತಕ್ಕಂತಹ ಆ ಕೊಡುಗೆ ಈ ದೇಶದ ಇತಿಹಾಸದಲ್ಲಿ ಇವತ್ತಿನವರೆಗೆ ಯಾರು ಕೊಟ್ಟಿರಲಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಪಕ್ಷದ ಪರವಾಗಿ ಪಕ್ಷದ ಅಭ್ಯರ್ಥಿಗೆ ಮತ ಚಲಾವಣೆ ಮಾಡ್ತಾರೆ. ಮುಂದಿನ 5 ವರ್ಷಗಳ ಕಾಲ ಈ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವರಿಗೆ ಅದು ಕಂಟಿನ್ಯೂ ಆಗಬೇಕು ಅಂತೇಳಿದರೆ ಈ ಬಾರಿ ಲೋಕಸಭೆಯಲ್ಲಿ ಗೆಲ್ಲಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ಗೆಲ್ಲಿಸ್ತಾರೆ ಅಂತ ಹೇಳುವಂಥ ನಂಬಿಕೆ ಇದೆ. ಜೊತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನೀವು ಹೇಳಿದಾಗೆ ಗ್ಯಾರಂಟಿ ಯೋಜನೆಗಳು, ಅಲ್ಲದೆ ACC ಮಟ್ಟದಲ್ಲೇ ಕೂಡ ಪದ್ಮರಾಜ್ ಅವ್ರನ್ನ ಗುರುತಿಸಿದ್ದಾರೆ. ರಾಜ್ಯದಲ್ಲೇ ಕಾಂಗ್ರೆಸ್ ಅಲೆ ಇರೋದು ಜೊತೆ ಗ್ಯಾರಂಟಿ ಎಲ್ಲವೂ ಎಷ್ಟು ಪ್ಲಸ್ ಆಗುತ್ತೆ? ಹೌದು, ಆ ಕೇಂದ್ರ ಸರ್ಕಾರದಿಂದ ಇವತ್ತು ಜನರಿಗೆ ಯಾವ ರೀತಿಯ ಯೋಜನೆಗಳು ಇಲ್ಲಿ ಹೇಳಿಕೊಳ್ತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಷ್ಟೊಂದು ಸಿಗಲಿಲ್ಲ. ಇವತ್ತು ಯಾವುದಾದ್ರೂ ಒಂದು ಅವರು ಸಾಕ್ಷಿಗುಡ್ಡೆ ಯಾವುದಾದ್ರೂ ಒಂದು ಇದ್ದರೆ ತೋರಿಸ್ಲಿ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ MRPL ಇರ್ಬೋದು, MCF ಇರ್ಬೋದು, ಇವತ್ತು ಬೇರೆ ಬೇರೆ ಫ್ಯಾಕ್ಟ್ರಿಗಳು ಬಂದು ಇಲ್ಲಿಗಾಗಲೇ ಒಂದು 2,000 ಜನರಿಗೆ ಬೇಕಾದ ಉದ್ಯೋಗ ಸೃಷ್ಟಿಯಾಗಿರ್ಬೋದು. ಅದು ಯಾವಾಗಿನ ಕಾಲದಲ್ಲಿ? ಸುಮಾರು 10-20 ವರ್ಷಗಳ ಹಿಂದೆ ಆಗಿರುವಂಥದ್ದು. ಪ್ರಸ್ತುತ ಈಗ ಒಂದು 10-12 ವರ್ಷಗಳಿಂದ ಇಲ್ಲಿ ಯಾವುದಾದ್ರೂ ಒಂದು ಕೈಗಾರಿಕೆ ಬಂದಿದೆಯಾ? ಇವತ್ತು ಕೈಗಾರಿಕೆಗಳು ಯಾಕೆ ಬೇಕು ಅಂತೇಳಿದರೆ ಒಟ್ಟಾರೆಯಾಗಿ ಇಡೀ ಸಿಟಿ, ಇಡೀ ಜಿಲ್ಲೆ ಡೆವಲಪ್ಮೆಂಟ್ ಆಗಬೇಕು ಅಂತೇಳಿದರೆ ಕೈಗಾರಿಕೆಗಳು ಬರಬೇಕು. ಇವತ್ತು ನಮ್ಮ ಕರ್ನಾಟಕದ ಬಂದರು ಪ್ರದೇಶ ಅಂತೇಳಿದರೆ ಅದು ಮಂಗಳೂರು, ಕರ್ನಾಟಕದ ಬಂದರು ಪ್ರದೇಶ. ಈ ಕರ್ನಾಟಕದ ಬಂದರು ಪ್ರದೇಶದಲ್ಲಿ ಬಿಸ್ನೆಸ್ಗೆ ಭಾಳಷ್ಟು ಅವಕಾಶ ಇದೆ. ಇವತ್ತು ಬಿಸ್ನೆಸ್ ಮಾಡಲಿಕ್ಕೆ ಅಥವಾ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿದರೆ ಇಲ್ಲಿ ಬರೀ NRA ಕಸ್ಟಮರ್ಸ್ಗಳನ್ನೇ ಇಟ್ಟುಕೊಂಡು ಬಿಸ್ನೆಸ್ ಮಾಡೋದಲ್ಲ. ಇಲ್ಲಿರ್ತಕ್ಕಂಥ ನಮ್ಮಂಥ ಅಥವಾ ಬೇರೆ ಯುವಕರು ಇವತ್ತು ಒಂದೊಂದು ಕಂಪನಿಯಲ್ಲಿ ಉದ್ಯೋಗಿಗಳಾಗಿ ಅವರು ಇಲ್ಲಿ ಕೆಲಸ, ಅವರು ಬೇರೆ ಊರಿಗೆ ಹೋಗದೆ ಇಲ್ಲಿಯೇ ಕೆಲಸ ಮಾಡಿದಾಗ ಇಲ್ಲಿಯೇ ಬಿಸ್ನೆಸ್ ಆಗ್ತದೆ, ಇಲ್ಲಿಯೇ ಡೆವಲಪ್ ಆಗ್ತದೆ, ಈ ಊರು ಡೆವಲಪ್ ಆಗಲಿಕ್ಕೆ ಅವಕಾಶ ಆಗ್ತದೆ. ಇವತ್ತು ನೀವು ಬೆಂಗಳೂರಿಂದ ಬಂದಿದ್ದೀರಿ, ಇವತ್ತು ನಮ್ಮ ಊರಿನ ಸುಮಾರು 50-60% ಜನ ಎಲ್ಲ ಬೆಂಗಳೂರಿನಲ್ಲಿದ್ದಾರೆ. ಮತ್ತು ಕೆಲವರು ಬೇರೆ ಬೇರೆ ರಾಜಧಾನಿ ಪ್ರೆಸ್ ಡೆಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಪ್ರೆಸ್ನಲ್ಲಿ, ಮತ್ತು ಕೆಲವರು ಫಾರಿನಲ್ಲಿದ್ದಾರೆ. ಇವತ್ತು ಇಲ್ಲಿಯೇ ಒಂದು ಹಲವಾರು ಫ್ಯಾಕ್ಟ್ರಿಗಳು, ಇವತ್ತು ಹಲವಾರು ಸ್ಟಾರ್ಟಪ್ಸ್ಗಳು ಇಲ್ಲಿಗೆ ಬಂದಾಗ ಖಂಡಿತವಾಗಿಯೂ ಅದು ಇಲ್ಲಿಯ ಜನರಿಗೆ ಅವಕಾಶ ಆಗ್ತದೆ. ಆ ನಿಟ್ಟಿನಲ್ಲಿ ಪದ್ಮರಾಜ್ ಅವರು ಅದನ್ನು ಮಾಡಲಿಕ್ಕೆ ತಯಾರಿದ್ದಾರೆ. ಯಾಕೆಂದರೆ ಪದ್ಮರಾಜರವರ ಕಲ್ಪನೆಯೇ ಅಭಿವೃದ್ಧಿ, ಆ ಅಭಿವೃದ್ಧಿಯನ್ನು ಇಟ್ಕೊಂಡು ಅವರು ಪ್ರಯತ್ನಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಬ್ಬ ಸದೃಢ ಯುವ ನಾಯಕರಿದ್ದಾರೆ, ಎಲ್ಲರ ಜೊತೆ ಅನ್ಯೋನ್ಯದಿಂದ ಮಾತನಾಡ್ತಕ್ಕಂತಹ, ಡೌನ್ ಟು ಅರ್ತ್ ಅಂತ ಹೇಳ್ತಾರೆ. ಇವಾಗ ನಿಮಗೆ ಜನ ಏನನ್ನು ನಿರೀಕ್ಷೆ ಮಾಡ್ತಾರೆ, ಜನರಿಗೆ ಯಾವುದು ಬೇಡ, ಸರ್ಕಾರದಿಂದ ಬರತಕ್ಕಂಥದ್ದು ಮತ್ತು ಡೆವಲಪ್ಮೆಂಟ್ಸ್, ಮತ್ತು ನಾವು ಆಡುವ ಮಾತು, ನಾವು ನಡೆದಾಡುವ ರೀತಿ ನೀತಿಗಳನ್ನು ಕೂಡ ಜನ ಅಬ್ಸರ್ವ್ ಮಾಡ್ತಾರೆ.
ಆ ನಿಟ್ಟಿನಲ್ಲಿ ಪದ್ಮರಾಜರವರು ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ, ಹಾಗಿರುವಾಗ ಅವರನ್ನು ಚುನಾಯಿಸಿದರೆ ಎಲ್ಲರಿಗೂ ಕೂಡ ಒಂದು ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ವರ್ಗದವರು, ಶೋಷಿತರು, ದುರ್ಬಲರು ಎಲ್ಲರಿಗೂ ಕೂಡ ಒಂದು ಸಾಮಾಜಿಕ ನ್ಯಾಯ ಕಲ್ಪಿಸಿಕೊಡ್ತಾರೆ ಅಂತ ಹೇಳ್ತಕ್ಕಂಥ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಯೋಗಿ ಶೆಟ್ಟಿ ಜಪ್ಪು ಅಂತ. ನಾನು ಇವತ್ತು ನಮಗೆ ಎಲ್ಲರೂ ಕೂಡ ಬಹಳ ತುಳುನಾಡಿಗೆ ಭಾರಿ ಪ್ರಾಮುಖ್ಯ ದಿನವಾಗಿದೆ. ಯಾಕೆಂದರೆ 1837 ಏಪ್ರಿಲ್ 5ರಂದು ತುಳುನಾಡಿಗೆ ಸ್ವಾತಂತ್ರ್ಯ ಒಂದು ಸಿಕ್ಕಿದ ದಿನ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಕೆದಂಬಾಡಿ ರಾಮೇಗೌಡರ ನೇತೃತ್ವದಲ್ಲಿ ಹೋರಾಟ ನಡೆದು ಈ ಪ್ರದೇಶದಲ್ಲಿ 13 ದಿನ ಬ್ರಿಟಿಷರನ್ನು ಓಡಿಸಿ ಅಧಿಕಾರ ಕೂಡ ಮಾಡಿರುವ ಒಂದು ದಿನ. ಅದಕ್ಕೋಸ್ಕರ ಇವತ್ತಿನ ದಿನ ಪ್ರತಿ ಜಾಗದಲ್ಲಿ ಕೂಡ ತುಳುನಾಡ ಸ್ವಾತಂತ್ರ್ಯದ ಒಂದು ನೆನಪು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವತ್ತು ಈಗ ತಾನೇ ನಮ್ಮ ಇಲ್ಲಿಯ ಅಭ್ಯರ್ಥಿ ಕೂಡ ಇಲ್ಲಿ ಬಂದು ಆ ಕೆದಂಬಾಡಿ ರಾಮೇಗೌಡರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಹೋಗಿದ್ದಾರೆ. ಬೇರೆ ಬೇರೆ ಅಭ್ಯರ್ಥಿಗಳು ಇವತ್ತು ಈ ಜಾಗಕ್ಕೆ ಬರ್ತಾರೆ. ಆದರೆ ನಮ್ಮ ಡಿಮಾಂಡ್ಸ್ ಅಂದರೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಇವತ್ತು ಉತ್ತರ ಕನ್ನಡ ಆಗಿರ್ಬೋದು, ಈ ಪ್ರದೇಶದಲ್ಲಿ ಹಲವಾರು ಸಂದರ್ಭದಲ್ಲಿ ನಮ್ಮ ಇವತ್ತು ಕೋಸ್ಟಲ್ ಬೆಲ್ಟ್ ತುಂಬ ಇಂಪ್ರೂವ್ಡ್, ಅದು ಪ್ರವಾಸೋದ್ಯಮ ಆಗಿರ್ಬೋದು, ಅದು ಒಳ್ಳೊಳ್ಳೆ ಕಾಲೇಜಸ್ ಆಗಿರ್ಬೋದು, ಒಳ್ಳೆ ಬಂದರ್ ಆಗಿರ್ಬೋದು, ಒಳ್ಳೆ ರೈಲ್ವೆ ಸ್ಟೇಷನ್ ಎಲ್ಲ ಕಾಂಟ್ಯಾಕ್ಟ್ ಉಂಟು. ಆದರೆ ಸಹ ಇಲ್ಲಿ ಉನ್ನತ ದರ್ಜೆಗೆ ಏರಿಸುವಂಥ ಕೆಲಸವನ್ನು ಮಾಡಲಿಲ್ಲ. 40 ವರ್ಷ ಮೊದಲೇ ಇಲ್ಲಿ ನಮಗೆ ಏರ್ಪೋರ್ಟ್ ಇತ್ತು, ನಮ್ಮ ರೈಲ್ವೆ ಸ್ಟೇಷನ್ ಇತ್ತು, ಬಂದರ್ ಇತ್ತು, ಎಜುಕೇಷನ್ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಆಗಿರುವಂಥ KMC ಅಂತ ಇನ್ಸ್ಟಿಟ್ಯೂಟ್ ಇತ್ತು. ಆದರೆ ಆ ಬಳಿಕ ನೋಡಿದರೆ ಇಲ್ಲಿ ಅಭಿವೃದ್ಧಿಯ ಸ್ವಲ್ಪ ಬೇರೆ ಬೇಡ ಕಂಪೇರ್ ಮಾಡಿದರೆ ಭಾರಿ ಕ್ಷೀಣಿಸ್ತ ಉಂಟು. ಇವತ್ತು ಉತ್ತರ ಕರ್ನಾಟಕ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಅಲ್ಲೆಲ್ಲ ಒಳ್ಳೆ ಒಂದು ತುಂಬ ಅಭಿವೃದ್ಧಿ ಆಗ್ತಾ ಉಂಟು. ನಮ್ಮ ನಿರೀಕ್ಷೆ ಅಂದರೆ ಇವತ್ತು ಈ ಸಲ ಅಭ್ಯರ್ಥಿ ಆಯ್ಕೆಯಾದವರು ಅಲ್ಲಿ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಈ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಬೇಕು. ಅದೇ ರೀತಿಯಲ್ಲಿ ಇಲ್ಲಿ ಹೈಕೋರ್ಟ್ ಪೀಠ ಒಂದು ರಚನೆ ಆಗಬೇಕು ಅಂತ ತುಂಬ ವರ್ಷದ ಡಿಮಾಂಡ್ಸ್ ಉಂಟು. ತುಳು ಅಭಿವೃದ್ಧಿ ಪ್ರಾಧಿಕಾರ ಮಾಡಬೇಕು ಅಂತ ಹೇಳಿಕೊಂಡು ಬೇರೆ ಬೇರೆ ಡಿಮಾಂಡ್ಸ್ಗಳನ್ನು ಈ ಬಗ್ಗೆ ಯಾರು ಭರವಸೆಯನ್ನು ಫಿಲ್ಫಿಲ್ ಮಾಡ್ತಾರೆ ಅವರಿಗೆ ಈ ಸಲ ಜನರು ಮತವನ್ನು ನೀಡುವ ಸಾಧ್ಯತೆ ಉಂಟು. ಥ್ಯಾಂಕ್ ಯು ಸರ್. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.